ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಾನು ನಿಮ್ಮ ನಾವೇಣಿ ಹುಲಿಕೆರೆ. ಇದೀಗ ಹೆಡ್‌ಲೈನ್ಸ್. ಇಂದು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ್ ತಾಲೂಕಿನಲ್ಲಿ ERSS 112 ಜನಜಾಗೃತಿ ಕ್ರಿಕೆಟ್ ಪಂದ್ಯಾವಳಿಗಳನ್ನು ನಡೆಸಲಾಯಿತು. ಎಸ್ ವೀಕ್ಷಕರೇ, ಇಂದು ಬೈಲಹೊಂಗಲ್ನ ಸಂಗೊಳ್ಳಿ ರಾಯಣ್ಣ ಪ್ರೌಢಶಾಲೆ ಮೈದಾನದಲ್ಲಿ ನ್ಯಾಯವಾದಿಗಳ ಸಂಘ, ಪತ್ರಿಕಾ ಮಾಧ್ಯಮ ಹಾಗೂ ಪೊಲೀಸ್ ಸಿಬ್ಬಂದಿಗಳ ತ್ರಿವೇಣಿ ಸಂಗಮದಲ್ಲಿ ಕ್ರಿಕೆಟ್ ಪಂದ್ಯ ನಡೆಯಿತು. ಮುಂಜಾನೆ 8 ಗಂಟೆಗೆ ಶ್ರೀ ಶಿವಾನಂದ್ ಕಟಗಿ ಪೊಲೀಸ್ ಉಪಾಧೀಕ್ಷಕರು ಬೈಲಹೊಂಗಲ್ ಉಪವಿಭಾಗ ಇವರು ಬ್ಯಾಟಿಂಗ್ ಮಾಡುವ ಮೂಲಕ ಪಂದ್ಯಕ್ಕೆ ಚಾಲನೆ ನೀಡಿದರು. ಈ ಒಂದು ಪಂದ್ಯಗಳನ್ನು ನಡೆಸಿದ ಮುಖ್ಯ ಉದ್ದೇಶವೇ ERSS 112ನ ಕುರಿತಾಗಿ ಜನರಲ್ಲಿ ಅರಿವು ಮೂಡಿಸುವುದು ಹಾಗೂ ಅದರ ಕಾರ್ಯವೈಖರಿಯ ಬಗ್ಗೆ ಸಾರ್ವಜನಿಕರಿಗೆ ತಿಳಿಸುವುದಾಗಿತ್ತು. ಇಂತಹ ಒಂದು ಕ್ರಿಯಾತ್ಮಕ ಯೋಚನೆ ಮಾಡಿ ನಮ್ಮ ನಿಷ್ಠಾವಂತ ಅಧಿಕಾರಿಗಳಾದ ಶ್ರೀ UH ಸಾತೇನಹಳ್ಳಿ CPI ಬೈಲಹೊಂಗಲ್ ಹಾಗೂ ಶ್ರೀ ಈರಪ್ಪ ರೀತಿ PSI ಬೈಲಹೊಂಗಲ್ ಇವರ ಸಹಭಾಗಿತ್ವದಲ್ಲಿ ಪಂದ್ಯಗಳನ್ನು ನಡೆಸಲಾಯಿತು. ಈ ಒಂದು ಪಂದ್ಯಗಳನ್ನು ನಿಯಮಬದ್ಧವಾಗಿ ಆಡಿ ವಕೀಲರ ಅಂದರೆ ನ್ಯಾಯವಾದಿಗಳ ತಂಡ ಪ್ರಥಮ ಸ್ಥಾನ ಹಾಗೂ ಪೊಲೀಸರು ದ್ವಿತೀಯ ಹಾಗೂ ಪತ್ರಿಕಾ ಮಾಧ್ಯಮ ತೃತೀಯ ಸ್ಥಾನ ಪಡೆದು ವಿಜಯಶಾಲಿಗಳಾದರು. ಪರಿಹಾರವನ್ನು ಸ್ಪಂದನೆಯನ್ನು ಪಡಿಬಹುದು. ಅದರ ಪ್ರಚಾರಾರ್ಥವಾಗಿ ಇವತ್ತು ಬೈಲಹೊಂಗಲ ಉಪವಿಭಾಗ ಮಟ್ಟದಲ್ಲಿ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ತೀವಿ ಅಂತೇಳಿ ನಮ್ಮ ಉಪವಿಭಾಗದ DSP ಸಾವಿರದಂಥ ಸನ್ಮಾನ್ಯ ಶಿವಾನಂದ್ ಕಟಗಿ ಸಾವಿರ ಕೇಳಿಕೊಂಡ್ವಿ. ಸಾಹೇಬರು ಅದನ್ನು ಅತಿ ವ್ಯವಸ್ಥಿತವಾಗಿ ಆಯೋಜನೆ ಮಾಡಿ ವ್ಯವಸ್ಥಿತವಾಗಿ ಪ್ರಚಾರನೂ ಸಹ ಕೊಡಬೇಕು ಅಂತ ಹೇಳಿದರು. ಆ ನಿಟ್ಟಿನಲ್ಲಿ ಇವತ್ತು ಸಾಹೇಬರು ಉದ್ಘಾಟಕರಾಗಿ ಈ ಒಂದು ನಮ್ಮ ಮೈದಾನಕ್ಕೆ ನಮ್ಮ ಪಂದ್ಯಾವಳಿಗೆ ಬಂದಿದ್ದಾರೆ. ಸನ್ಮಾನ್ಯರಿಗೆ ವೈಯಕ್ತಿಕವಾಗಿ ಇಲ್ಲಿ ಹಾಜರಿದ್ದಂಥ ಎಲ್ಲ ಪೊಲೀಸ್ ತಂಡದ ಪರವಾಗಿ, ಪತ್ರಕರ್ತರ ತಂಡದ ಪರವಾಗಿ ಮತ್ತು ವಕೀಲರ ತಂಡದ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ಶ್ರೀ ಶಿವಾನಂದ್ ಕಟಗಿ ಪೊಲೀಸ್ ಉಪಾಧೀಕ್ಷರು ಬೈಲಹೊಂಗಲ್, ಶ್ರೀ ಈಶ್ವರ್ ಹೋಟಿ ಗೌರವ ಅಧ್ಯಕ್ಷರು ಪತ್ರಕರ್ತ ಸಂಘ ಬೈಲಹೊಂಗಲ್, ಶ್ರೀ DY ಗರ್ಗದ್ ಪ್ರಧಾನ ಕಾರ್ಯದರ್ಶಿಗಳು ಬಾರ್ ಅಸೋಸಿಯೇಷನ್ ಬೈಲಹೊಂಗಲ್ ಹಾಗೂ ಶ್ರೀ UH ಸಾತೇನಹಳ್ಳಿ CPI ಬೈಲಹೊಂಗಲ್, ಶ್ರೀ ಈರಪ್ಪ ರೀತಿ PSI ಬೈಲಹೊಂಗಲ್, ಶ್ರೀ YL ಶಿಗಿಹಳ್ಳಿ PSI ನೇಸರ್ಗಿ ಹಾಗೂ ಶ್ರೀ ಕ್ಯಾರ್ಕಟ್ಟಿ ಸರ್ ಹಾಗೂ ಪತ್ರಕರ್ತ ಮಾಧ್ಯಮದವರು ಹಾಗೂ ನ್ಯಾಯವಾದಿ ಸಂಘದ ಸದಸ್ಯರು, ಪೊಲೀಸ್ ಸಿಬ್ಬಂದಿ ವರ್ಗ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಅಭಿಷೇಕ್ ಗಾಡದ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬೈಲಹೊಂಗಲ್.